ಇದು ಜಗ್ಗೇಶ್ ಮೇಲೆ ಸಿಕ್ಕಪಟ್ಟ ಹರಿಹಾಯ್ದಿದ್ದಾರೆ ನಮ್ಮ ವರ್ತರ ತಾಯಿ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಜಗ್ಗೇಶ್ ಅವರು ಮೊನ್ನೆ ಒಂದು ಮಾತನ್ನು ಕೂಡ ಹೇಳ್ತಾರೆ ನನ್ನ ಮಗೊಬ್ಬ ಸಿಗಾಕೊಂಡು ನಮ್ಮನ್ನೆಲ್ಲ ಸುಮ್ಮನೆ ಇದು ಮಾಡ್ದ ಅಂತ ಹೇಳ್ತಾರೆ ನಿಜಕ್ಕೂ ಜಗ್ಗೇಶ್ ಅವರು ಈ ಮಾತನ್ನು ಮಾತಾಡಬಾರ್ದಿತ್ತು ಇನ್ನು ಪಕ್ಕದಲ್ಲಿದ್ದಂಥ ನಾಯಕಿ ಅಂತ ಅನ್ಸ್ಕೊಂಡಿದ್ದಂತ ಅವಳು ಬರೀ ಜೋರಾಗಿ ಕಿಸಿದ್ದಾನಂತಾಳೆ ಜಗ್ಗೇಶ್ ಆಡಿದ ಮಾತುಗಳಿಗೆ ಅವ್ರುಗಳು ನಗಾಡಿದ್ದಕ್ಕೂ ನಿಜಕ್ಕೂ ವರ್ತರಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಅವಮಾನ ಆಯಿತು ಅಂತ ಸಹ ಹೇಳ್ಬೋದು ಇನ್ನೂ ವರ್ತರು ತಾಯಿಯವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಆಗಿಲ್ಲ ಈ ಥರ ಬಿಟ್ಟರು ಕೈ ಯೋಚನೆ ಮಾಡಲಿಲ್ಲ ಅಯ್ಯೋ ದೊಡ್ಡವರು ಬಿಡೋಣ ಕಾಲ ನಮ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸಿದ್ರು ಕಾಲ ಎಲ್ಲದಕ್ಕೂ ಸಹ ಉತ್ತರ ಕೊಡುತ್ತೆ ಎಂಬುದು ಇದರ ಅರ್ಥವಾಗಿತ್ತು ಆದರೆ ಒತ್ತರವರಮ್ಮ ನನ್ನ ಮಗ ಹೇಳಿದ ರೀತಿ ನಾನು ಹೇಳೋದಿಲ್ಲ ಯಾಕೆಂದರೆ ನೀನು ನನ್ನ ಮಗನಿಗೆ ಬೆಲೆ ಮೇಲೆ ನಾನು ನಿನಗೆ ಯಾಕೆ ಬೆಲೆ ಕೊಡಬೇಕು ಏ ನೀ ನಾವೇ ನಿಮ್ಮ ಅನ್ನ ತಿಂದಿದ್ವಾ ಇಲ್ಲ ನೀನೇ ನಮ್ಮನೆ ಅನ್ನ ತಿಂದಿದ್ದ ನನ್ನ ಮಗನಿಗಾಗಿದ್ದ ಕಷ್ಟ ಅಲ್ಲಿ ಬೇರೆಯವ್ರ್ ಆಗಲಿ ಅಂತ ನಾವು ಅಲ್ಲ ನೋಡಿದವರು ಅಲ್ಲ ನೀವುಗಳು ನಿಮ್ಮ ನೀವು ನೀವೇನು ಬೇಕಾದ್ರೂ ಮಾತಾಡ್ಬಿಟ್ಟು ಸ್ಟೇಜ್ ಇದೆ ಮೈಕ್ ಇದೆ ಅಂತಂದರೆ ನಾವು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಬೇಕಾದಾಗ ಮಾತಾಡ್ತೀವಿ ಅಂತ ಹೇಳಿ ವರ್ತವ್ರವ್ರ ತಾಯಿ ಸರಿಯಾಗಿ ಆವಾಜ್ ಬಿಟ್ಟಿದ್ದಾರೆ ಜಗ್ಗೇಶ್ ಅವ್ರಿಗೆ ಅಂತ ಹೇಳ್ಬೋದು ಹೌದು ಜಗ್ಗೇಶ್ ಅವ್ರಿಗೆ ಕೊನೆಗೆ ಮುಟ್ಟಿ ನೋಡ್ಕೊಳ್ಳೋ ಈಗ ವರ್ತವ್ರ ತಾಯಿ ಕೂಡ ಗರಮ್ ಆಗಿ ಬಿಟ್ಟಿದ್ದಾರೆ ಆಗ ನೀವೇನಂತೀರಾ ಇದ್ದರು